ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಏನೋ ಆತಂಕ, ಪದೇ ಪದೇ ಲಟಿಕೆ ತೆಗಿತಾನೇ ಇರ್ತೀರಾ, ಇದು ಒಳ್ಳೆಯದಲ್ಲ. ಸೊ ಬನ್ನಿ, ಅದ್ರ ಹಿಂದಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಾವು ದೃಷ್ಟಿ ತೆಗೆಯುವಾಗಲೋ ಅಥವಾ ಗಹನವಾದ ವಿಚಾರದಲ್ಲಿ ಮುಳುಗಿರುವಾಗಲೋ ಕೈಗಳ ಲಟಿಕೆಯನ್ನು ತೆಗೆಯುತ್ತೇವೆ. ಕೆಲವರಿಗೆ ಇದು ಒಂದು ರೀತಿಯ ಚಟುವೆ ಆಗಿಬಿಟ್ಟಿರುತ್ತೆ. ಕೈಗಳ ಹೊರತಾಗಿ ಬೆನ್ನು, ಕುತ್ತಿಗೆ ಮುಂತಾದ ಶರೀರದ ಭಾಗಗಳ ಲಟಿಕೆಗಳನ್ನು ಕೂಡ ತೆಗೆಯುವವರು ಇದ್ದಾರೆ. ಕೆಲವರು ಬೆಳಿಗ್ಗೆ ಎದ್ದೊಡನೆ ಲಟಿಕೆ ತೆಗಿತಾರೆ. ಕಂಪ್ಯೂಟರ್ ಮುಂತೆ ಕುಳಿತು ಗಂಟೆ ಗಂಟಲೆ ಕೆಲಸ ಮಾಡುವ ಜನರಿಗೆ ಕೈ ಕತ್ತಿನ ನೋವು ಕಾಣಿಸಿಕೊಳ್ಳುವುದು ಸಾಮಾನ್ಯ. ಅದರಿಂದ ಹೊರಗೆ ಬರಲು ಅವರು ಬ್ರೇಕ್ ಸಿಕ್ಕಾಗಲೆಲ್ಲ ಲಟಿಕೆ ಮೊರೆ ಹೋಗ್ತಾರೆ. ಇದು ಹಿತವಾದ ಅನುಭವ ನೀಡುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಲಟಿಕೆ ತೆಗಿತಾರೆ, ಹಾಗಾಗಿ ಲಟಿಕೆ ತೆಗೆಯುವ ಶೈಲಿ ಕೂಡ ಭಿನ್ನವಾಗಿಯೇ ಇರುತ್ತೆ. ಅನೇಕರು ಲಟಿಕೆ ತೆಗೆಯುವುದನ್ನು ಅಪಶಕುನ ಎಂದು ಹೇಳುವುದು ಉಂಟು. ನಾವು ನಮ್ಮ ಅಭ್ಯಾಸ ಬಲದಿಂದಲೋ ಅಥವಾ ಹಿತಕ್ಕಾಗಿಯೋ ತೆಗೆಯುವ ಇಂತಹ ಲಟಿಕೆ ಬಹಳ ಅಪಾಯಕಾರಿ ಎಂದು ವೈದ್ಯ ಲೋಕ ಹೇಳುತ್ತೆ. ಇದರಿಂದ ನಮ್ಮ ಶರೀರದ ಮೇಲೆ ಅನೇಕ ರೀತಿಯ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಕುತ್ತಿಗೆ ಮತ್ತು ಬೆನ್ನಿನ ಲಟಿಕೆಗಳನ್ನು ತೆಗೆಯೋದ್ರಿಂದ ಕೀಲುಗಳು ಸಡಿಲಗೊಳ್ಳುತ್ತೆ. ಇದನ್ನು ಹೈಪರ್ ಮೊಬಿಲಿಟಿ ಎನ್ನಲಾಗುತ್ತೆ. ಇದರಿಂದ ನಿಮ್ಮ ಕೀಲುಗಳು ದುರ್ಬಲಗೊಳ್ಳಬಹುದು. ಬೆರಳಿನ ಲಟಿಕೆ ತೆಗೆಯೋದ್ರಿಂದ ಏನಾಗುತ್ತೆ? ಕೀಲುಗಳ ನಡುವಲ್ಲಿ ಸೈನೋವೈಲ್ ಫ್ಲೋಡ್ ಎಂಬ ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ಮೂಳೆಗಳು ಘರ್ಷಣೆ ಆಗದಂತೆ ನೋಡಿಕೊಳ್ಳುತ್ತೆ. ಇದರ ನಡುವೆ ಸಂಘರ್ಷವಾಗುವ ಕಾರ್ಬನ್ ಡೈಆಕ್ಸೈಡ್ ನಾವು ಲಟಿಕೆ ತೆಗೆದಾಗ ಒಡೆದು ಸಪ್ಪಳವಾಗುತ್ತೆ. ನಾವು ಪದೇ ಪದೇ ಲಟಿಕೆ ತೆಗೆದಾಗ ಸೈನೋವೈಲ್ ಫ್ಲೂಯಿಡ್ ಖಾಲಿಯಾಗುತ್ತೆ. ಇದು ಶರೀರದಲ್ಲಿ ಕಡಿಮೆಯಾದಾಗಲೇ ಮೂಳೆಗಳ ನೋವು ಆರಂಭವಾಗುತ್ತೆ. ಸೈನೋವೈಲ್ ಲಿಕ್ವಿಡ್ನ ಕೊರತೆಯಿಂದ ಮೂಳೆಗಳ ನಡುವೆ ಘರ್ಷಣೆ ಉಂಟಾಗಿ ಅವುಗಳು ಸವೆಯುತ್ತವೆ. ಕೈಗಳ ಹಿಡಿತ ಕೂಡ ದುರ್ಬಲವಾಗುತ್ತೆ. ಕೆಲಸವಿಲ್ಲದೆ ಖಾಲಿ ಕುಳಿತಾಗ ಅಥವಾ ಎದುರಿನಲ್ಲಿ ನಿಂತಿರುವವರ ಜೊತೆ ಮಾತನಾಡುವಾಗ ಕೆಲವರು ಕೈ ಬೆರಳುಗಳ ಲಟಿಕೆ ತೆಗಿತಾ ಇರ್ತಾರೆ. ಅವರಿಗೆ ತಿಳಿಯದೇ ಆ ಕ್ರಿಯೆ ನಡೆಯುತ್ತೆ. ಆದರೆ ನಾವು ಹೀಗೆ ಪದೇ ಪದೇ ಬೆರಳುಗಳ ಲಟಿಕೆ ತೆಗೆಯೋದ್ರಿಂದ ಕೈಗಳ ಶಕ್ತಿ ದುರ್ಬಲಗೊಳ್ಳುತ್ತೆ. ಲಟಿಕೆಯಿಂದ ಕೈಗಳು ಊದಿಕೊಳ್ಳಬಹುದು. ಕೀಲುಗಳ ನಡುವೆ ಸವಕಳಿ ಉಂಟಾಗಿ ಕೈ ಬೆರಳುಗಳ ನೋವು ಕಾಣಿಸಿಕೊಳ್ಳಬಹುದು. ಹಾಗಾಗಿ ಮತ್ತೆ ಮತ್ತೆ ಲಟಿಕೆ ತೆಗೆಯದೇ ಇರುವುದು ಒಳ್ಳೆಯದು ಎಂದು ವೈದ್ಯರು ಹೇಳುತ್ತಾರೆ. ಸಂಧಿವಾತದ ತೊಂದರೆ. ದಿನವಿಡೀ ಲಟಿಕೆ ತೆಗೆಯುತ್ತಾ ಇರೋದರಿಂದ ಸಂಧಿವಾತದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಸಂಧಿವಾತ ಸಮಸ್ಯೆ ಶುರುವಾದರೆ ಕೈಗಳಲ್ಲಿ ತೀವ್ರವಾದ ನೋವು, ಬೆರಳುಗಳನ್ನು ಸುಲಭವಾಗಿ ತೆರೆಯಲು ಮತ್ತು ಮುಚ್ಚಲು ಕಷ್ಟವಾಗುವುದು ಅಥವಾ ಹಾಗೆ ಮಾಡುವಾಗ ಶಬ್ದ ಬರುವುದು ಮುಂತಾದ ಸಮಸ್ಯೆಗಳು ಎದುರಾಗುತ್ತೆ. ಅನೇಕ ಮಂದಿ ಚಿಕ್ಕ ಮಕ್ಕಳಿಗೆ ಕೂಡ ಬೆರಳು, ಕಿವಿಯ ಭಾಗ ಮುಂತಾದ ಕಡೆಗಳಲ್ಲಿ ಲಟಿಕೆ ತೆಗೆಯುವ ರೂಢಿ ಇಟ್ಟುಕೊಂಡಿರುತ್ತಾರೆ. ಮಕ್ಕಳು ಕೂಡ ಕಾಲು ಕೈಗಳ ಲಟಿಕೆ ತೆಗೆಯುವುದನ್ನು ಎಂಜಾಯ್ ಮಾಡ್ತಾರೆ. ಅವರಿಗೂ ಕೂಡ ಇದು ಹಿತ ಕೊಡುತ್ತೆ. ಹಾಗಾಗಿ ಮತ್ತೆ ಮತ್ತೆ ಹಾಗೆ ಮಾಡಲು ಕೈಕಾಲುಗಳನ್ನು ಮುಂದೆ ಚಾಚುತ್ತಾರೆ. ನವಜಾತ ಶಿಶುಗಳಿಗೆ ಎಣ್ಣೆ ಹಚ್ಚಿ ಲಟಿಕೆ ತೆಗೆಯುವ ಜನರು ಮಗುವಿನ ಶರೀರಕ್ಕೆ ಸರಿಯಾದ ವ್ಯಾಯಾಮ ಸಿಗುತ್ತೆ ಎಂದ್ಕೊಳ್ತಾರೆ. ಆದರೆ ಹೀಗೆ ನವಜಾತ ಶಿಶುಗಳಿಗೆ ಲಟಿಕೆ ತೆಗೆಯುವುದು ಕೂಡ ಒಳ್ಳೆಯದಲ್ಲ. ಮಕ್ಕಳ ಶರೀರ ಬಹಳ ಸೂಕ್ಷ್ಮವಾಗಿರುವುದರಿಂದ ನಾವು ಬಹಳ ಜಾಗರೂಕರಾಗಿರಬೇಕು. ಇಲ್ಲವಾದರೆ ಮಕ್ಕಳು ಮುಂದೆ ಕೀಲು ನೋವು, ಸಂಧಿವಾತದಂತಹ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಲಟಿಕೆ ತೆಗೆಯುವುದು ಒಂದು ಹವ್ಯಾಸ ಆಗಿದ್ದರೆ ಅದನ್ನು ಈ ಕ್ಷಣವೇ ಬಿಟ್ಬಿಡಿ. ಸೊ ಇದರಿಂದ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.